ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಬ್ಯಾಚುಲರ್ಸ್ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಕೂಡ ಸ್ವಾಗತಿಸ್ತಿದ್ದೀನಿ ಸ್ನೇಹಿತರೆ ಇವತ್ತೊಂದು ಟೇಸ್ಟಿಯಾದಂಥ ಅದರಲ್ಲೂ ಕೂಡ ಬ್ಯಾಚುಲರ್ಸ್ಗೆ ಅಚ್ಚು ಮೆಚ್ಚಿನ ಒಂದು ರೆಸಿಪಿಯನ್ನು ತೊಗೊಂಡು ಬಂದಿದ್ದೀನಿ ಎಸ್ ಸ್ನೇಹಿತರೆ ಇದನ್ನು ತಿಂತಾ ಇದ್ರೆ ಎಷ್ಟು ತಿಂದರೂ ಕೂಡ ಕಡಿಮೆ ಅನಿಸುತ್ತೆ ತುಂಬ ಬೇಗ ಆಗುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾದರೆ ಹೇಗೆ ಮಾಡೋದು ನೋಡ್ಕೊಂಬರೋಣ ಮೊದಲನೇದಾಗಿ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋಣ 2 ಪೀಸು ಚಕ್ಕೆ 2 ಲವಂಗ ಹಾಗೆ 1 ಏಲಕ್ಕಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ಸ್ಟಾರ್ ಹೂವು ಅಂತ ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ ಅದನ್ನು ಕೂಡ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ ಆ ನಂತರ ಈರುಳ್ಳಿ ಸುಮಾರು 2 ರಿಂದ 3 ಈರುಳ್ಳಿಯನ್ನು ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಅದು ಕಲರ್ ಸ್ವಲ್ಪ ಡಿಮ್ ಆಗೋವರೆಗೂ ಅಂದರೆ ಬೇಯೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಆನಂತರ 1 ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ ನಿಮಗೆ ಸ್ವಲ್ಪ ಜಾಸ್ತಿ ಮಸಾಲೆ ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸುಮಾರು 1.5 ಟೀ ಸ್ಪೂನ್ ಹಾಕ್ಕೊಂಡ್ರು ಸಾಕಾಗುತ್ತೆ ನಂತರ 1 ಟೀ ಸ್ಪೂನಷ್ಟು ಕೆಂಪು ಮೆಣಸಿನಕಾಯಿ ಪುಡಿ ಗರಂ ಮಸಾಲ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ಆನಂತರ ಇದಕ್ಕೆ ಕಲರ್ಗೋಸ್ಕರ ಅರಿಶಿಣ 1/2 ಟೀ ಸ್ಪೂನು ನಂತರ ಜೀರಿಗೆ ಪುಡಿ 1/2 ಟೀ ಸ್ಪೂನು ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ ಎಲ್ಲವನ್ನು ಕೂಡ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ ಸ್ನೇಹಿತರೆ ಮೇಯ್ನ್ ಇದರಲ್ಲಿರುವಂಥ ಮಸಾಲೆ ಪದಾರ್ಥಗಳು ಫ್ರೈ ಆದ ನಂತರ ಸುಮಾರು 3-4 ಟೊಮೊಟೊಗಳನ್ನು ಸಣ್ಣದಾಗಿ ಹಚ್ಕೊಂಡು ಅದನ್ನು ಕೂಡ ಇದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಟೊಮೊಟೊ ಎಲ್ಲನೂ ಬೇಯಲಿ ಆನಂತರ ಇದಕ್ಕೆ ಉಪ್ಪನ್ನು ಬೆರೆಸ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸುಮಾರು 1/2 ರಿಂದ 1 ಟೀ ಸ್ಪೂನ್ ಉಪ್ಪಾದರೆ ಸಾಕಾಗುತ್ತೆ ಸ್ನೇಹಿತರೆ ಆನಂತರ ತರಕಾರಿಗಳನ್ನು ಕಟ್ ಮಾಡಿ ಇಟ್ಕೊಂಡಿರಬೇಕಾಗುತ್ತೆ ಕ್ಯಾರೆಟು 1 ಕ್ಯಾರೆಟನ್ನು ಸಣ್ಣದಾಗಿ ಉತ್ತರಿಸಿ ಹಾಕ್ಕೊಳ್ಳಿ ಆನಂತರ ಇದಕ್ಕೆ ಆಲೂಗೆಡ್ಡೆನೂ ಅಷ್ಟೇ 1 ಮೀಡಿಯಂ ಗಾತ್ರದ ಆಲೂಗೆಡ್ಡೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಲ್ಲಿ ಹಾಕ್ಕೊಂಡಿದ್ದೀವಿ ನೀವು ಕೂಡ ಆದಷ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ 1-6 ಬೀನ್ಸ್ನ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ ಕೂಡ ಒಂದ್ಸರಿ ಟ್ರೈ ಮಾಡಿಬಿಟ್ರೆ ಮತ್ತೆ ಇದೇ ಬೇಕು ಅನಿಸುತ್ತೆ ಹೋಟ್ಲಿಗಿಂತ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಹೆಲ್ತಿಯಾದಂತಹ ರೆಸಿಪಿ ಎಲ್ಲವೂ ಕೂಡ ಹೀಗೆ ಎಣ್ಣೆಯಲ್ಲಿ ಫ್ರೈ ಆಗಲಿ ನಂತರ 1 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ಳಿ ಈ ನೀರಿನ ಹಬೆಯಲ್ಲಿ ಅಂದರೆ ಈ ತರಕಾರಿಗಳು ಹಾಕ್ಕೊಂಡಿದ್ದೀವಲ್ಲ ಈ ತರಕಾರಿಗಳು ಚೆನ್ನಾಗಿ ಬೇಯಲಿ ನೆನಪಲ್ಲಿರಲಿ ಸಂಪೂರ್ಣವಾಗಿ ಬೇಯೋದು ಬೇಡ ಯಾಕೆ ಅಂತ ಹೇಳಿದ್ರೆ ಈ ಒಂದು ರೈಸಲ್ಲಿ ಇದು ಮಿಕ್ಸ್ ಮಾಡಿದಾಗ ಸ್ವಲ್ಪ ಹಸಿ ಹಸಿಯಾಗಿದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನಾನು 75% ಅಷ್ಟು ಬೆಂದ ನಂತರ ಇದನ್ನು ನಿಮಗೆಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಮಿಕ್ಕದನ್ನು ಎತ್ತಿಟ್ಕೊಂಡು ನಂತರ ಕೂಡ ಇದನ್ನು ಬಳಸ್ಕೋಬಹುದು ನಂತರ ಸ್ನೇಹಿತರೆ ಉಡಿ ಉಡಿಯಾಗಿ ಅನ್ನವನ್ನು ಮಾಡಿಕೊಂಡು ಇದನ್ನು ಬೆರೆಸ್ಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಅಂತೀರಾ ನಿಜವಾಗ್ಲೂ ಕೂಡ ಸೂಪರ್ ರೆಸಿಪಿ ಕಣ್ರಿ ಅದರಲ್ಲೂ ಕೂಡ ಮಕ್ಕಳಿಗೆ ಕೊಟ್ಬಿಟ್ರೆ ಇದಕ್ಕೆ ಸ್ವಲ್ಪ ಟೊಮೊಟೊ ಕೆಚಪ್ ಹಾಕ್ಕೊಂಡು ತಿಂತಾ ಇದ್ರೆ ಮಾತ್ರ ಆಹಾ ಅದರ ರೆಸಿಪಿ ಟೇಸ್ಟು ಲಾಸ್ಟಲ್ಲಿ ಎಲ್ಲ ಅನ್ನವನ್ನು ಕಲಸಿದ ಮೇಲೆ 1-5 ರಿಂದ 6 ಕಡ್ಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಉತ್ತರಿಸಿ ನಿಮ್ಗೆ ಎಷ್ಟು ಬೇಕಷ್ಟನ್ನು ಬಳಸ್ಕೊಂಡ್ರೆ ಆಯಿತು ನೋಡಿ ಈಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಏನು ಟೇಸ್ಟಿ ಅಂತೀರಾ ಆ ಉಡಿ ಉಡಿಯಾದ ಪ್ರತಿಯೊಂದು ಅನ್ನದ ಅಗಳಿಗೂ ಕೂಡ ಆ ಪೇಸ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನೋಡಿದ್ರಲ್ಲ ಸ್ನೇಹಿತೆ ಇವತ್ತು ನಾವು ಮಾಡಿದಂತಹ ಈ ಒಂದು ಟೇಸ್ಟಿಯಾದಂತಹ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಗೊತ್ತಲ್ಲ ಲೈಕ್ ಬಟನ್ನ ಹಿಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ